ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಇವತ್ತು ಇಪ್ಪತ್ತಾರು ಇವತ್ತಿನ ಏನಾದರೂ ಒಂದು ಅಪ್ಡೇಟ್ ಇದೆಯಾ ಅಂತ ಒಂದು ಕೆ ವೆಬ್ಸೈಟಲ್ಲಿ ನಾವು ನೋಡಿದಾಗ ಸೊ ನಿನ್ನೆ ಆಗಿರುವಂಥ ಭಾಳಷ್ಟು ಬದಲಾವಣೆಗಳು ನಮಗೆ ಕಣಿಗೆ ಕಾಣಿಸ್ತಾ ಇದ್ದಾವೆ ಏನಂತಂದರೆ ನಿನ್ನೆಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿತ್ತು ಸೊ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಅಬ್ಸ ವೆಬ್ಸೈಟಲ್ಲಿ ಕೂಡ ನಿಮಗೆ ಆಪ್ಷನ್ ಇಂಟ್ರಿಗೆ ಸಂಬಂಧಿಸಿದಂಥ ಒಂದು ಎಫ್ ಎ ಕ್ಯೂಗಳನ್ನು ಕೊಡಲಾಗಿದೆ ಅಂದರೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಅಲ್ಲಿ ನೋಡ್ಕೊಳ್ಬೋದು ಹೋಗಿ ಅದಾದ ಮೇಲೆ ಅನಕ್ಕೂ ಸೀಟು ಹಂಚಿಕೆ ಫಲಿತಾಂಶ ಸೂಚನೆಯನ್ನು ಕೊಡಲಾಗಿದೆ ಅದರಾದ ಮೇಲೆ ಏನಪ್ಪ ಅಂದರೆ ಕ್ರೀಡಾ ಅರ್ಹತ ಪಟ್ಟಿಯನ್ನು ಇವತ್ತು ಅಪ್ಡೇಟ್ ಆಗಿರುವಂಥದ್ದು ಅನುಕು ಸೀಟು ಹಂಚಿಕೆ ಕಟ್ ಆಫ್ ಲಿಸ್ಟನ್ನು ಬಿಟ್ಟಿದ್ದಾರೆ ಸೊ ಈಗಾಗಲೇ ಅದನ್ನು ಕೂಡ ನೀವು ನೋಡ್ಕೊಂಡಿದ್ದೀರಿ ಎಷ್ಟು ಕಟ್ ಆಫ್ ಆಗಿದೆ ಅಂತ ನಮ್ಮ ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳದ್ದು ಕೂಡ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಓಕೆ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದರೆ ಇಲ್ಲಿ ಸೀಟ್ ಸಿಗದೆ ಇರುವಂಥವ್ರು ಅಂದರೆ ನಮಗೀಗ ಭಾಳಷ್ಟು ಕಾಲೇಜ್ಗಳಲ್ಲಿ ಏನಾಗ್ತವೆ ಅಂತಂದರೆ ಸೀಟ್ಸ್ಗಳು ತಮ್ಮ ಕ್ಯಾಟಗರಿಯಲ್ಲಿ ಬೇಸಸ್ ಮೇಲೆ ಇರೋದಿಲ್ಲ ಸೊ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕು ನಮಗೆ ಸೀಟ್ ಸಿಕ್ಕಿಲ್ಲ ಅಥವಾ ನಮಗೆ ಕಾಲೇಜ್ ಅಲೋಟ್ಮೆಂಟ್ ಆಗಿಲ್ಲ ಅಂತ ಅನ್ನುವಂಥ ಅಭ್ಯರ್ಥಿಗಳಿಗೆ ಸೊ ಇವಾಗ ಲಿಂಕನ್ನು ಬಿಡಲಾಗಿದೆ ಆ ಒಂದು ಲಿಂಕಿಗೆ ನೀವು ಹೋಗಿ ಏನು ಮಾಡ್ಬೋದು ಅಂತಂದರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದು ಯಾಕಂತಂದರೆ ಇಲ್ಲಿ ನಿಮ್ಗಳಿಗೆ ಈ ಒಂದನೇ ತಾರೀಕಿಗೆ ರಿಸಲ್ಟ್ ಬರುತ್ತೆ ಸೊ ಒಂದನೇ ತಾರೀಕಿಗೆ ನಿಮಗೆ ಫೈನಲ್ ರಿಸಲ್ಟ್ ಬರಬೇಕು ಅಂತಂದರೆ ಇನ್ನೂ ಸ್ವಲ್ಪ ನಿಮ್ಗೆ ಏನಾದ್ರು ಸೀಟ್ ಸಿಗಬೇಕಿತ್ತಪ್ಪ ಆಪ್ಷನ್ ಎಂಟ್ರಿ ಮಾಡಬೇಕಿತ್ತು ಅಂತ ಅನಿಸಿದರೆ ನೀವೇನು ಮಾಡ್ಬೋದಂದರೆ ನಾಳೆ ತನಕ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಸೊ ನಾಳೆ ತನಕ ನಿಮಗೆ ಆಪ್ಷನ್ ಎಂಟ್ರಿ ನಾಳೆಗೆ ಬೆಳಗ್ಗೆ ತನಕ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕಾಲಾವಕಾಶನ ಕೊಟ್ಟಿದ್ದಾರೆ ಸೊ ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ಇದರಿಂದ ಏನು ಉಪಯೋಗಿದೆ ನಮಗೆ ಈಗಾಗಲೇ ಸೀಟ್ ಸಿಕ್ಕಿಲ್ಲ ಸೊ ನಮಗೆ ಆಪ್ಷನ್ ಎಂಟ್ರಿ ಮಾಡಿದ್ರೆ ಏನು ಉಪಯೋಗ ಇದೆ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವಾಗ ನೂರು ಕಾಲೇಜ್ಗಳನ್ನು ಆ್ಯಡ್ ಮಾಡಿದ್ರಿ ಸೊ ಆ ಒಂದು ನೂರು ಕಾಲೇಜಿಗೆ ಮತ್ತು ಇನ್ನೊಂದಿಷ್ಟು ಐವತ್ತು ಅಥವಾ ಇನ್ನೊಂದು ಐವತ್ತು ನೂರು ಕಾಲೇಜ್ಗಳನ್ನು ಆ್ಯಡ್ ಮಾಡಿದರೆ ಮತ್ತೆ ಅವ್ರು ಏನು ಮಾಡ್ತಾರೆ ನಿಮ್ಮ ಕಾಸ್ಟಿಗೆ ನಿಮ್ಮ ಪರ್ಸೆಂಟೇಜಿಗೆ ಆ ಒಂದು ಕಾಲೇಜ್ ಒಳಗಡೆ ಏನಾದರೂ ಸೀಟ್ ಇದ್ದರೆ ಅದನ್ನು ನಿಮಗೆ ಅಲಾಟ್ಮೆಂಟ್ ಮಾಡ್ತಾರೆ ಇನ್ ಕೇಸ್ ಆಫ್ ನೀವು ಸೀಟ್ ಇನ್ನು ಎಂಟ್ರಿನೇ ಮಾಡಲಿಲ್ಲಪ್ಪ ಆಪ್ಷನ್ ಎಂಟ್ರಿ ಮಾಡಲಿಲ್ಲ ನಮಗೆ ನೂರಕ್ಕೆ ನೂರು ಕಾಲೇಜ್ ಅಷ್ಟೇ ಇರಲಿ ಅಂತಂದರೆ ವೆರಿ ವೆರಿ ಬ್ಯಾ ಲಕ್ ಏನಪ್ಪ ಅಂದರೆ ಯಾರಾದರೂ ಅಭ್ಯರ್ಥಿಗಳು ನಿಮ್ಮ ರ್ಯಾಂಕ್ ಮೇಲೆ ಇದ್ದು ನಿಮ್ಮ ಕಾಸ್ಟಲ್ಲಿ ಇದ್ದು ಅವ್ರೇನಾದರೂ ಬಿಟ್ಟು ಹೋಗಿದರೆ ಅಥವಾ ಅದನ್ನು ರಿಮೂವ್ ಮಾಡಿದರೆ ಆ ಒಂದು ವೆರಿ ಲಕ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇದೆ ಅದನ್ನು ಬಿಟ್ಟರೆ ರಿಮೇನಿಂಗಿಲ್ಲ ಏನಂತಂದರೆ ಈಗೇನು ಮೋಕ್ ರಿಸಲ್ಟಲ್ಲಿ ಯಾರು ಅನೌನ್ಸ್ಮೆಂಟ್ ಆಗಿದೆಯಲ್ಲ ಒಬ್ಬೊಬ್ಬರಿಗೆ ಅಲ್ಲಿ ನಾಟ್ ಅಂತ ಅಂತಿದೆ ಒಬ್ಬೊಬ್ಬರಿಗೆ ಸೀಟ್ ಸಿಕ್ಕಿದೆ ಆಲ್ಮೋಸ್ಟ್ ಅವೇ ಕಾಲೇಜ್ಗಳು ಸಿಗುವಂಥ ಚಾನ್ಸಸ್ ಇದೆ ಆಲ್ಮೋಸ್ಟ್ ವೆರಿ ನಿಯರೆಸ್ಟ್ ಅವೇ ಕಾಲೇಜ್ಗಳು ಬರ್ತವೆ ಮೋಕ್ ರಿಸಲ್ಟ್ ಸಿಕ್ಕಿರುವಂಥದ್ದೇ ವೆರಿ ರಿಯರ್ ಒಂದು ಪರ್ಸೆಂಟ್ ತನಕ ಏನಾಗ್ಬೋದು ಅಂತಂದರೆ ನೀವು ಮಿಸ್ ಆಗಿ ನಿಮಗೆ ನಾಟ್ ಅಲೋಟೆಡ್ ಅಂತ ಫೈನಲಲ್ಲಿ ಬರ್ಬೋದು ಅದನ್ನು ಬಿಟ್ಟರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮೋಕಲ್ಲಿ ಬಂದಿರುವಂಥ ಕಾಲೇಜೇ ಸಿಗುತ್ತೆ ಮತ್ತು ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥವ್ರುಗಳಿಗೆ ಇನ್ನೂ ಸ್ವಲ್ಪ ಕಾಲೇಜ್ಗಳನ್ನು ಆ್ಯಡ್ ಮಾಡಿದರೆ ನಿಮಗೂ ಕೂಡ ಸಿಗುವಂಥ ಚಾನ್ಸಸ್ ಇರುತ್ತೆ ಸೊ ಹೀಗಾಗಿ ಯಾರು ಬೇಜಾರು ಮಾಡ್ಕೊಳ್ತೇನೆ ಮತ್ತೊಂದಿಷ್ಟು ಕಾಲೇಜ್ಗಳನ್ನು ಆ್ಯಡ್ ಮಾಡಿ ಇಲ್ಲಪ್ಪ ನಾವು ಕಾಲೇಜ್ ಆ್ಯಡ್ ಮಾಡೋಕ್ಕೆ ಇಷ್ಟನೇ ಇಲ್ಲ ನಾವು ಸೆಕೆಂಡ್ ರೌಂಡಿಗೆ ಹೋಗ್ತೀವಿ ಅಂತಂದರೆ ಸುಮ್ಮನಾಗಿಬಿಡಿ ಬಂದರೆ ಬಂತು ಬಿಟ್ಟರೆ ಬಿಡ್ತು ಅಂತ ಫಸ್ಟ್ ರೌಂಡನ್ನು ವೇಟ್ ಮಾಡಿ ಫೈನಲ್ ರಿಸಲ್ಟ್ ತನಕ ಕಾಯಿರಿ ಬಂದರೆ ಒಳ್ಳೇದು ಬರಲಿಲ್ಲಪ್ಪ ಅಂತಂದರೆ ಸೆಕೆಂಡ್ ರೌಂಡಿಗೆ ಹೋಗೋರಂತೆ